ಕುಮಟಾದಲ್ಲಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿಗೆ ಕೈ ತಪ್ಪಿದ ಟಿಕೆಟ್ ಹೀಗಾಗಿ ಕುಮಟಾ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಶಾರದಾ ಶೆಟ್ಟಿ ಪರ ನಿಂತ ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರ ಸಭೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸುತ್ತಿದ್ದಾರೆ. ನಿವೇದಿತ್ ಆಳ್ವಾಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಈಗ ಭುಕಿಲೆದ್ದಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿ ಅನೇಕರು ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಶಾರದಾ ಶೆಟ್ಟಿಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕುಮಟಾದಲ್ಲಿ ಮಾಜಿ ಶಾಸಕಿ ಶಾರದಾ ಶೆಟ್ಟಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ನಿವೇದಿತ್ ಆಳ್ವಾಗಿ ಟಿಕೆಟ್ ನೀಡಿದ್ದಕ್ಕೆ ಈಗ ಅಸಮಾಧಾನ ವ್ಯಕ್ತವಾಗ್ತಿದೆ. ನಿರ್ಣಯ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅನೇಕ ಜನ ಕಾರ್ಯಕರ್ತರು ಇನ್ನು ಟಿಕೆಟ್ ವಂಚಿತರಾದ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಉದಯ್ ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂತ ಕುಮಟಾ ವಿಭೆಯಲ್ಲಿ ಈ ಬಾರಿ ಏನು ಮಾಜಿ ಶಾಸಕರಾಗಿರ್ತಕ್ಕಂತ ಶಾರದಾ ಶೆಟ್ಟಿ ಅವರಿಗೆ ಈಗ ಟಿಕೆಟ್ ಕೈ ತಪ್ಪಿರುವಂತದ್ದು, ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತವಾಗಿರುವಂತದ್ದು. ಕುಮಟಾ ಕ್ಷೇತ್ರದ ಕಾಂಗ್ರೆಸ್ ನಲ್ಲಿ ಇದೀಗ ಭಿನ್ನ ಮತ ದೊಡ್ಡ ಮಟ್ಟದಲ್ಲಿ ಕೂಡ ಸ್ಫೋಟವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾರದಾ ಶೆಟ್ಟಿ ಅವರು ಇದೀಗ ನಮ್ಮ ಜೊತೆ ಇದ್ರೆ ಅವ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಈ ಬಾರಿ ಏನು ಸಾಕಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ರಿ, ಸುಮಾರು 3 ದಶಕಗಳ ಕಾಲ ಈ ನಿಮ್ಮ ಕುಟುಂಬ ಈ ಕಾಂಗ್ರೆಸ್ ಜೊತೆಗೆ ನಂಟನ್ನ ಇಟ್ಕೊಂಡಿರುವಂತದ್ದು, ಅದೇ ಈ ಬಾರಿ ನಿಮ್ಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿದೆ, ಎಲ್ಲೋ ಒಂದ್ ಕಡೆ ತಮ್ಗೆ ನೋವು ಅನಿಸ್ತಾ ಇಲ್ವಾ? ಬಹಳಷ್ಟು ನೋವಿದೆ ಸರ್, ಯಾಕೆಂದ್ರೆ ಪಕ್ಷ ನನ್ನನ್ನು ದುಡಿಸ್ಕೊಂಡು ಬಳಸಿ ಬೀಸಾಕಿದೆ ಅನ್ನುವಂತ ವಿಚಾರ ಬರ್ತಾ ಇದೆ. ಯಾಕೆಂದ್ರೆ ಒಂದು ಮಹಿಳೆಯಾಗಿ ನಾನು ಈ ಒಂದು ಕ್ಷೇತ್ರವನ್ನ, ಈ ಕ್ಷೇತ್ರದ ಜನತೆ ಇರ್ಬೋದು, ಹಾಗೆ ಸಂಘಟನೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದು ಕೂಡ ಯಾವುದೇ ರೀತಿ ತೊಂದರೆ ಬರೆದಿದ್ದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬರ್ತಾ ಇದ್ದೆ. ಮೇಡಮ್ ಏನಂತಂದ್ರೆ, ಕಳೆದ ಬಾರಿ ಈ ಒಂದು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರೇಶ್ ಮೇಸ್ತಾ ಎನ್ನುವಂತ ಒಂದು ಸಾವಿನ ಪ್ರಕರಣದಿಂದ ಕಾಂಗ್ರೆಸ್ನಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿತ್ತು. ಆದ್ರೆ ಕರಾವಳಿ ಈ ಒಂದು ಜಿಲ್ಲೆಗಳಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಅದು ಪ್ರಮುಖವಾಗಿ, 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಸೋಲುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಅದರಲ್ಲಿ ತಾವು ಕೂಡ ಒಬ್ಬರಾಗಿದ್ರಿ. ಆದ್ರೆ ಕಳೆದ ಬಾರಿ ಏನು ಸೋತಂತ ಎಲ್ಲಾ ಶಾಸಕರಿಗೂ ಕೂಡ ಈ ಬಾರಿ ಕೊಟ್ಟಿದ್ದಾರೆ, ಕುಮಟಾ ಕ್ಷೇತ್ರದಲ್ಲಿ ಮಾತ್ರ ಈ ಬಾರಿ ಅವರು ನಿಮ್ಗೆ ಟಿಕೆಟ್ ಅನ್ನ ನೀಡದೇ ಇರುವಂತದ್ದು, ಈ ಬಗ್ಗೆ ತಾವೇನ್ ಹೇಳ್ತೀರಿ? ಅದನ್ನೇ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ತನಕನು ನಂಗೊಂದು ಆಶಾಭಾವನೆ ಇತ್ತು, ನನಗೆ ಯಾವುದೇ ಕಾರಣಕ್ಕೂ ನಂಗೆ ಪಕ್ಷ ಮೋಸ ಮಾಡೋದಿಲ್ಲ ಅಂತ. ಆದ್ರೆ ನಿನ್ನೆ ನೋಡಿದ ಮೇಲೆ ಅನ್ನಿಸ್ತು ಪಕ್ಷ ಕೂಡ ನನಗೆ ಮೋಸ ಮಾಡಿದೆ ಅಂತ. ಆದ್ರೆ ಯಾವ ರೀತಿಯಾಗಿ ಪಕ್ಷ ಮೋಸ ಮಾಡಿದೆ ಅಂತ ಹೇಳ್ಕೊಳಿಕ್ಕೂ ನನಗೂ ಬೇಜಾರಿದೆ. ಒಂದು ಭದ್ರಕೋಟೆ ಆಗಿದ್ದಂತ ಒಂದು ಕ್ಷೇತ್ರ ಇವತ್ತು ನೋಡಿದ್ರೆ ಅಂದ್ರೆ ದುಡದವರಿಗೆ ಏನೂ ಇಲ್ಲ, ಹೊರಗಡೆ ಬಂದಂತವರಿಗೆ ಮಣೆ ಹಾಕ್ತಾರೆ ಹೇಳಿದ್ರೆ ಪಕ್ಷದ ಒಂದು ದುಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಕೊನೆಯದಾಗಿ ಅಂದ್ರೆ, ಕಾಂಗ್ರೆಸ್ ಈ ಬಾರಿ ನಿಮ್ಗೆ ಟಿಕೆಟ್ ಅಂತ ತಪ್ಪಿಸಿದೆ, ಈಗ ಸಾಕಷ್ಟು ಸುತ್ತಿನ ಒಂದು ಮಾತುಕತೆಯನ್ನ ತಾವು ನಿಮ್ಮ ಅಭಿಮಾನಿಗಳ ಜೊತೆ ಮಾಡಿದಿರುವಂತದ್ದು, ಈಗ ಕೊನೆಯದಾಗಿ ತಾವು ಯಾವ ನಿರ್ಣಯಕ್ಕೆ ಬಂದಿರಿ? ಇನ್ನು ಕೆಲವೇ ದಿನಗಳು ಮಾತ್ರ ಈ ಒಂದು ನಾಮಪತ್ರ ಸಲ್ಲಿಕೆ ಇರುವಂತದ್ದು, ತಮ್ಮ ಮುಂದಿನ ನಡೆ ಏನು? ಈಗಾಗಲೇ 3 ಬಾರಿ ನಾನು ನಮ್ಮ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡಿದ್ದೇನೆ. ಯಾವ್ದಾದ್ರೂ ಒಂದು ಇತ್ಯರ್ಥ ಆಗ್ಲೇಬೇಕು, ನೀವು ಚುನಾವಣೆ ಫೇಸ್ ಮಾಡ್ಲೇಬೇಕು ಅಂತ ಅವ್ರ ಒತ್ತಾಯ. ಅದೇನೇ ಇದ್ರೂ ಅಡ್ಡಿಲ್ಲ ಮೇಡಮ್, ಈ ಸರಿ ನೀವು ಫೇಸ್ ಮಾಡ್ಲೇಬೇಕು ಅಂತ ನನಗೆ ಬಲವಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಆದ್ರೂ ನಾನು ಹೇಳೋದು ಒಂದು 20 ರ ತನಕ ಟೈಮ್ ಕೊಡ್ತೇನೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಪಕ್ಷ ನನಗೆ ಮತ್ತೊಮ್ಮೆ ಬಿ ಫಾರ್ಮ್ ಏನಾದ್ರೂ ಕೊಟ್ಟರೆ ಖಂಡಿತ ಪಕ್ಷದಲ್ಲೇ ನಿಲ್ತೇನೆ, ಇಲ್ಲ ಅಂದ ಪಕ್ಷದಲ್ಲಿ ಖಂಡಿತ ಬಂಡಾಯ ಹೋಗ್ಲಿಕ್ಕೆ. ಏನೋ ಕಳೆದ 3 ದಶಕಗಳ ಕಾಲ ನಮ್ಮ ಒಂದು ಕುಟುಂಬ ಈ ಒಂದು ಕಾಂಗ್ರೆಸ್ ಆಗಿ ಸಾಕಷ್ಟು ತ್ಯಾಗಗಳನ್ನ ಮಾಡಿದೆ. ಆದ್ರೆ ನಾನು ಕೂಡ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ. ಆದ್ರೆ ಈ ಬಾರಿ ನನ್ನ ಪಕ್ಷ ಎಲ್ಲೋ ಒಂದ್ ಕಡೆ ಕಡೆಗಣಿಸಿದೆ. ಆದ್ರೆ ಕೊನೆ ಗಳಿಗೆವರೆಗೂ ಕೂಡ ಪಕ್ಷದ ಮೇಲೆ ನಿಷ್ಠೆ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಕೊನೆ ಗಳಿವರೆಗೂ ಕಾಯ್ತೀನಿ. ಆದ್ರೆ ಪಕ್ಷ ಕೊನೆ ಗಳಿಗೆವರೆಗೂ ನನ್ನ ಕೈಯನ್ನು ಹಿಡಿದೇ ಹೋಗಿದ್ರೆ ನನ್ನ ನಿರ್ಧಾರವನ್ನ ನಾನು ಮಾಡಲೇಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಇದೀಗ ಶಾರದಾ ಶೆಟ್ಟಿ ಅವರು ಪವರ್ ಟಿವಿ ಜೊತೆ ಹಂಚಿಕೊಂಡಿರುವಂತದ್ದು. ಕಾರವಾರದಿಂದ ಉದಯ್ ಬರ್ಗಿ.